ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಂಡಿರ್ತೀನಿ ನಾನು ಸೂಪರಾಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ರೆಡಿಯಾಗಿ ನಿಮ್ಮೊಂದಿಗೆ ಎಲ್ಲಿ ಎಲ್ಲಿಗೆ ಇದ್ದೀವಿ ರೆಡಿಯಾಗಿ ಅಂತ ನೋಡ್ಬೋದು ನೀವು ನನ್ನ ಮಕ್ಕಳೆಲ್ಲ ಹೋಗ್ತಾ ಇದ್ದಾರೆ ಬ್ಯಾಗ್ ಹಾಕ್ಕೊಂಡು ಫ್ರೆಂಡ್ಸ್ ಇವತ್ತು ನಮ್ಮ ಊರಲ್ಲಿ ಅಂದರೆ ಗಂಡನ ಮನೆ ಹತ್ರ ಸುತ್ತಮುತ್ತಲ ಹಳ್ಳಿಗೂ ಅದು ದೊಡ್ಡ ಜಾತ್ರೆ ಅಂತಲೇ ಹೇಳ್ಬೋದು ತುಂಬಾ ಜನ ಸೇರ್ತಾರೆ ನಾನು ಜಾಸ್ತಿ ಹೋಗಿರಲಿಲ್ಲ ಒನ್ ಟೈಮ್ ಹೋಗಿದ್ದೆ ಈ ವರ್ಷ ಹೋಗ್ತಾ ಇದ್ದೀವಿ ಜಾತ್ರೆಗೆ ಹಸ್ಬೆಂಡ್ ಊರಿಗೆ ಹೋಗಿದ್ದಾರೆ ಅಲ್ಲೇ ಹೋಗ್ತೀವಿ ನಾವು ಇವಾಗ ನಾವು ಇವಾಗ ಬಸ್ಸಿಗೆ ವೇಟ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಬಸ್ಸಿಗೆ ಹೋಗಬೇಕು ಅಂತ ರೆಡಿಯಾಗಿ ಬಂದಿದ್ದೀವಿ ಬೆಳಗ್ಗೆ ಇದು ಹತ್ತುವರೆ ಆಗಿದೆ ಎಲ್ಲ ಕೆಲಸ ಮುಗಿಸ್ಕೊಂಡು ರೆಡಿಯಾಗಿ ಬಂದಿದ್ದೀವಿ ರೆಡಿಯಾಗಿ ಬಂದಿದ್ವಿ ಹಾಗೆ ನಮ್ಮ ದರ್ಶನ ದೊಡ್ಡ ಮಗ ಅದನ್ನು ಅವನ ಫ್ರೆಂಡ್ ಇವರು ಇವರು ಸಹ ನಮ್ಮೂರ ಸೈಡೆ ಅವರು ಜಾತ್ರೆಗೆ ಹೋಗ್ತಾಯಿದ್ರು ನಮ್ಮನ್ನು ನೋಡಿಬಿಟ್ಟು ಬನ್ನಿ ಹೋಗೋಣ ನಾವು ಹೋಗ್ತಾ ಇದ್ದೀವಿ ಅಂದರು ಅವ್ರು ಕಾರಲ್ಲಿ ಹೋಗ್ತಾ ಇದ್ದೀವಿ ಬಸ್ಸನ್ನು ಕಾಯುತ್ತ ತಪ್ತು ಅವರು ಬಂದ್ರಲ್ವ ಹಾಗೆ ಕಾರಲ್ಲಿ ಹೋಗ್ತಾ ಇದ್ದೀವಿ ನೋಡಿ ನನ್ನ ಮಗ ವಿಡಿಯೋ ಇದ್ದ ಬಸ್ಸಿಗೆ ಹೋಗೋದಾದರೆ ನಿಮಗೆಲ್ಲ ಗೊತ್ತಲ್ವ ಫ್ರೆಂಡ್ಸು ಬಸ್ಸೇ ಇರೋದಿಲ್ಲ ಜಾಸ್ತಿ ನಮ್ಮೂರು ಸೈಡ್ಗೆ ಲಾಸ್ಟೆಲ್ಲ ತೋರಿಸಿದ್ದೀನಿ ಇವಾಗ ಬ ಇದು ಕಾರ್ ಸಿಕ್ತು ತುಂಬ ಖುಷಿ ಆಯಿತು ಯಾಕಂದರೆ ಸೀದಾ ಹೋಗ್ತೀವಿ ಜಾತ್ರೆಗೆ ಹೋಗ್ತಾ ಇದ್ರು ಅವರು ಕೂಡ ಅವರು ನಮ್ಮೂರು ಸೈಡ್ನವರೇ ಕರ್ಕೊಂಡು ಹೋದರು ಪಾಪ ಅವ್ರು ಮುಂದೆ ಹೋಗಿದ್ರು ಮತ್ತೆ ಎಲ್ಲಿಗೆ ಹೋಗ್ತಿದ್ರು ಅಂತ ಕೇಳ್ಬಿಟ್ಟು ಮತ್ತೆ ಬಂದು ಕರ್ಕೊಂಡು ಹೋದರು ಇವಾಗ ಹೋಗ್ತಾ ಇದ್ದೇವೆ ಹಾಗೆ ವಿಡಿಯೋ ಮಾಡ್ತಾ ಇದ್ದೆ ನೋಡಿ ಕಾರಲ್ಲಿ ಫ್ರೆಂಡ್ಸ್ ಬಂದ್ವಿ ನೋಡಿ ಜಾತ್ರೆ ಇದು ಜಾತ್ರೆ ಸ್ಟಾರ್ಟ್ ಆಗಿದೆ ಆದರೆ ಹಿಂದೆ ಎಲ್ಲ ತುಂಬಾ ಜೋರಾಗಿ ಜಾತ್ರೆ ಇರೋದು ತುಂಬ ಜನ ಇರೋರು ಫ್ರೆಂಡ್ಸ್ ಈ ವರ್ಷ ಅಷ್ಟು ಜನ ಇರಲಿಲ್ಲ ಅಂತ ಹೇಳ್ತಾ ಇದ್ರು ಇದು ಮೂರನೇ ದಿನ ಫ್ರೆಂಡ್ಸ್ ಎರಡು ದಿನ ಆಲ್ಮೋಸ್ಟ್ ಜಾತ್ರೆ ಮುಗ್ದಿದೆ ಇದು ಮೂರನೇ ದಿನದ ಜಾತ್ರೆ ಇವಾಗ ಹೋಗ್ತಾ ಇದ್ದೀವಿ ನಾವು ನಿನ್ನೆ ಗುಗ್ಳ ಅವೆಲ್ಲ ಇರುತ್ತಲ್ಲ ನಿನ್ನೆ ಜೋರಿತ್ತಂತೆ ಬಟ್ ನಮಗೆ ಇವತ್ತು ಸಂಡೇ ಅಲ್ವಾ ಸಂಡೇ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಹಾಗೆ ಫ್ರೆಂಡ್ಸು ಇವರು ಹೋಗ್ತಾ ಇದ್ದಾರಲ್ವ ಇವರು ನಮ್ಮ ಜನನೇ ನಮಗೆ ರಿಲೇಟಿವ್ ಆಗಬೇಕು ಹಾಗೆ ದೂರದಿಂದ ಅವರು ಅವ್ರ ರಿಲೇಟಿವ್ ಮನೆಗೆ ಹೋದರು ಅವರು ಕೂಡ ನಮಗೆ ಫ್ರೆಂಡು ಕೂಡ ರಿಲೇಟಿವ್ ಆಗಬೇಕು ಅವ್ರ ಮನೆಗೆ ಹೋಗಿ ಟೀ ಎಲ್ಲ ಕುಡಿದ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋದ್ವಿ ಇವ್ರ ಜೊತೆಗೇ ಹಸ್ಬೆಂಡ್ ಆಮೇಲೆ ಬಂದರು ಇಲ್ಲಿ ನೋಡ್ಬೋದು ಇದು ಯಾವ ಜಾತ್ರೆಪ್ಪ ಅಂದರೆ ನಾನು ಲಾಸ್ಟ್ ಟೈಮ್ ತೋರಿಸಿದ್ದೆ ಒಂದು ಗುಡ್ಡದ ಮಲ್ಲಾಪುರ ಅಂತ ಊರ ಹೆಸರು ಲಾಸ್ಟ್ ಲಾಸ್ಟ್ ಟೈಮೆಲ್ಲ ತೋರಿಸಿದ್ದೆ ಇಲ್ಲಿ ಎತ್ತುಗಳೇ ಈ ಒಂದು ಮಠಕ್ಕೆ ಪೀಠಾಧಿಪತಿಗಳು ಅಂತ ಬಸವಣ್ಣ ಮೂಕ ಬಸವಣ್ಣ ಅಂತಲೇ ಕರೀತಾರೆ ಮೂಕೇಶ್ವರ ಈ ಥರ ನಾನಾ ವಿಧದಲ್ಲಿ ಕರೀತಾರೆ ಮೂಕಪ್ಪ ಸ್ವಾಮಿಗಳು ಸ್ವಾಮಿಗಳಂತಲೇ ಕರೀತಾರೆ ಇಲ್ಲಿ ಆ ಸ್ವಾಮಿಗಳ ಒಂದು ಪವಾಡ ತುಂಬಾ ಇದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಎಲ್ಲರೂ ಅಷ್ಟೇ ಪ್ರತಿ ಸೋಮವಾರವೂ ಕೂಡ ಬಂದು ದೇವರ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಪ್ರತಿ ಅಮಾವಾಸ್ಯೆಗೆ ಇಲ್ಲಿ ಪ್ರಸಾದ ಕೂಡ ಇರುತ್ತೆ ಈ ಇವಾಗಲೂ ಅಷ್ಟೇ ಮೂರು ನಾಲ್ಕು ದಿನವರೆಗು ಪ್ರಸಾದ ಇದ್ದೇ ಇರುತ್ತೆ ಅಷ್ಟು ಜನ ಬರ್ತಾನೆ ಇರ್ತಾರೆ ನಾವು ಕೈಯೆಲ್ಲ ಮುಗಿದು ದೇವರ ದರ್ಶನ ಮಾಡಿಕೊಂಡು ಇಲ್ಲಿ ನೋಡ್ಬೋದು ಬಸವಣ್ಣನವರು ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಹಾಗೂ ಇನ್ನೂ ಹಾಗೆ ದೊಡ್ಡವರು ಮುಕ್ಕಪ್ಪ ಸ್ವಾಮಿಗಳು ಬರ್ತಾರೆ ಅಂತ ಅಲ್ಲೆಲ್ಲ ಜನ ಮಾಡ್ತಾ ಮಾಡ್ತಾಯಿದ್ರು ಅವರು ಬಂದಾಗ ಅವರ ಆಶೀರ್ವಾದ ತಗೊಳ್ಳೋದಾಗಲಿ ಅವರು ನಾವು ಆಶೀರ್ವಾದ ಪಡೆಯುವಾಗ ಅವರು ನಮ್ಮ ತಲೆ ಮೇಲೆಲ್ಲ ಕಾಲಿಟ್ಟು ಆಶೀರ್ವಾದ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆದರೆ ನಾವು ಅಲ್ಲಿ ಹೋಗಲಿಲ್ಲ ಟೈಮ್ ಆಗುತ್ತೆ ಅಂದು ಮತ್ತು ಇಲ್ಲಿ ಮೇಲೆ ಗುಡ್ಡದ ಮೇಲೆ ಇದು ಗುಡ್ಡದ ಮಲ್ಲಾಪುರ ಅಲ್ವಾ ಗುಡ್ಡದ ಮೇಲೆ ಒಂದು ಗವಿ ಇದೆ ಅಂದರೆ ಸುರಂಗ ಮಾರ್ಗ ಇದೆ ಅಲ್ಲಿ ಹೋಗ್ತಾ ಇದ್ದೀವಿ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನಾನು ಇದು ಫಸ್ಟ್ ಟೈಮ್ ಹೋಗ್ತಾ ಇರೋದು ಬನ್ನಿ ನೋಡೋಣ ಹೇಗಿದೆ ಅಲ್ಲಿ ಸುಪ್ರಿ ತುಂಬ ಮೆಟ್ಲು ಹತ್ಕೊಂಡು ಹೋಗಬೇಕು ಫ್ರೆಂಡ್ಸ್ ಇಲ್ಲಿ ನೋಡಿ ಗವಿ ಅಂದರೆ ಗವಿ ಅಂತ ಹೇಳ್ತಾರೆ ನಮ್ಮ ಸೈಡು ಇದು ಸುರಂಗ ಮಾರ್ಗ ಒಳಗಡೆ ಹೋಗಿ ಅಲ್ಲಿ ಹಿಂದೆ ಬರ ಹೋಗ್ಬೋದಂತೆ ಬಟ್ ನಾವು ಯಾರೂ ಹೋಗೋಕ್ಕೆ ಟ್ರೈ ಮಾಡಲಿಲ್ಲ ಎಲ್ಲ ಹೋಗ್ತಾ ಇದ್ರು ನೋಡಿ ಇಲ್ಲಿ ಒಳಗಡೆ ತುಂಬ ಕತ್ಲು ಕೂಡ ಇದೆ ಗವಿ ಅಲ್ವಾ ಹಾಗೆ ನಮ್ಮ ಜೊತೆ ಬಂದಿದ್ರಲ್ಲ ಅವರು ಆ ಕಡೆ ಹೋದರು ನಮ್ಮ ಯಜಮಾನ್ರು ಬಂದರು ನಾನು ಇವ್ರ ಜೊತೆ ಬಂದೆ ಇನ್ನು ನನ್ನ ಮಕ್ಕಳು ಹೋಗಿದ್ದಾರೆ ಹೋಗ್ತೇನೆ ಅಂತ ಒಬ್ಬನು ಫೋನ್ ತೊಗೊಂಡೆ ಹೋಗಿದ್ದಾನೆ ಒಳಗಡೆ ಆದರೆ ನಾನು ಬೇಡ ಬನ್ರಿ ಅಂದೆ ಕೆಲವೊಬ್ಬರೆಲ್ಲ ಹೋಗಿ ಅಲ್ಲಿ ಹಿಂದ್ಗಡೆ ಬಂದರು ನಾವೇ ಹೋಗಲಿಲ್ಲ ಮತ್ತು ಇಲ್ಲಿ ನೋಡಿ ಗುಡ್ಡದ ಮೇಲೆ ತುಂಬ ಚೆನ್ನಾಗಿದೆ ಹಾಗಾಗಿ ಇಲ್ಲಿ ಪೆಂಡಲ್ ಹಾಕಿದ್ರು ಇಲ್ಲಿ ಗದ್ದಿಗೆ ಅಂತಾರಂತೆ ಇಲ್ಲಿ ಮುಖಪ್ಪ ಸ್ವಾಮಿಗಳು ಅಂತ ಅಂದಲ್ವ ಇಲ್ಲಿ ಬಂದವರು ರೆಸ್ಟ್ ಎಲ್ಲ ಮಾಡ್ತಾರಂತೆ ಹಾಗೆ ಇಲ್ಲೇ ಕೂತ್ಕೊಂಡಿದ್ವಿ ನಾವು ಕೂಡ ಬಿಸಿಲಲ್ವಾ ತುಂಬ ಬಿಸಿಲಿದ್ದೆ ಹಾಗೆ ಗಾಳಿ ಬರುತ್ತೆ ಅಂದ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಯಜಮಾನ್ರು ಮಕ್ಕಳನ್ನ ಈಗ ಆಟ ಆಡಿಸ್ಕೊಂಡು ಬಂದರು ತುಂಬ ಅಂದರೆ ತುಂಬ ಬಿಸಿಲಿತ್ತು ಫ್ರೆಂಡ್ಸ್ ನನಗೆ ಎಲ್ಲಿ ಹೋಗೋಕ್ಕೆ ಮನಸ್ಸಾಗ್ತಿಲ್ಲ ಇಲ್ಲಿ ಗಾಳಿ ಚೆನ್ನಾಗಿತ್ತು ಹಾಗೆ ಇಲ್ಲಿ ಇದ್ವಿ ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡು ಹಾಗೆ ಸುತ್ತಮುತ್ತ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ನಾನು ಚೆನ್ನಾಗಿತ್ತು ಇಲ್ಲಿ ಹಾಗೆ ಇಲ್ಲಿ ಗುಡ್ಡದ ಮೇಲೆ ಕಲ್ಲುಗಳಿದ್ದಾವೆ ಕಲ್ಲಿನಿಂದ ಮನೆ ಕಟ್ತಾರೆ ಅಂದರೆ ಕೆಲವೊಂದು ದೇವಸ್ಥಾನಗಳಲ್ಲೆಲ್ಲ ನೋಡಿದ್ರಲ್ವ ಮನೆ ಕಟ್ಟಿದರೆ ನಾವು ಏನಾದರೂ ಅಂದ್ಕೊಂಡು ಮನೆ ಕಟ್ಟಿದರೆ ವರ್ಷದೊಳಗೆನೇ ಮನೆ ಕಟ್ಟೋ ಒಂದು ಆಸೆ ನೆರವೇರುತ್ತೆ ಅಂತ ಹೇಳ್ತಾರೆ ಇಲ್ಲಿ ಕೂಡ ತುಂಬ ಜನರು ಆ ಥರ ಕಲ್ಲುಗಳನ್ನು ಕಟ್ಟಿದ್ರು ಮನೆ ಕಟ್ಟಿದ್ರು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಹಾಗೆ ನನ್ನ ಮಕ್ಕಳು ನಾವು ಕಟ್ತೀವಿ ನಾವು ಕಟ್ತೀವಿ ಅಂತ ಅವನೇ ವೀಡಿಯೋ ಮಾಡ್ಕೊಬಂದ ದೊಡ್ಡವನು ಇಲ್ಲೆಲ್ಲ ಕಲ್ಲುಗಳನ್ನು ಅದೆಲ್ಲ ನೋಡ್ಬೋದು ಅಲ್ಲೊಂದು ಇಲ್ಲೊಂದು ಎಲ್ಲ ಕಟ್ಟಿದ್ದಾರೆ ಬಂದವರೆಲ್ಲ ಮೇಲೆ ಗುಡ್ಡಕ್ಕೆ ಬರೋರು ಕಡಿಮೆ ಫ್ರೆಂಡ್ಸ್ ಕೆಳಗಡೆನೇ ದೇವಸ್ಥಾನಕ್ಕೆ ಬಂದು ಹೋಗ್ತಾರೆ ಇಲ್ಲಿ ಗುಡ್ಡ ಮೇಲೆ ಹತ್ತಬೇಕು ತುಂಬ ಹಾಗಾಗಿ ತುಂಬ ಜನ ಕಡಿಮೆ ಗೊತ್ತಿದ್ದರು ಮಾತ್ರ ಬರ್ತಾರೆ ಇಲ್ಲಿ ಇಲ್ಲಿ ನನ್ನ ಮಕ್ಕಳು ನೋಡ್ಬೋದು ಇಲ್ಲಿ ಕಲ್ಲೆಲ್ಲ ತಗೊಂಡು ಬಂದು ಇವರು ಮನೆ ಕಟ್ತಾ ಇದ್ದಾರೆ ನಾನು ಹಾಗೆ ವಿಡಿಯೋ ಮಾಡ್ತಾ ಇದ್ದೆ ನಮಗೂ ಒಂದು ಮನೆ ಬೇಕಲ್ವಾ ಫ್ರೆಂಡ್ಸ್ ನಾನೇನು ಕಟ್ಟಲಿಲ್ಲ ಕಟ್ಟಿರಿ ಅಂತ ನಾನೇ ಹೇಳಿದೆ ಮಕ್ಕಳಿಗೆ ಕಟ್ತಾ ಇದ್ದರು ನಾನು ವಿಡಿಯೋ ಮಾಡಿದೆ ನೋಡೋಣ ನಾವು ಮನೆ ಕಟ್ಟೋ ಪ್ಲ್ಯಾನ್ ಇದೆ ಆದರೆ ಬಟ್ ಆದಷ್ಟು ಬೇಗ ನೆರವೇರಬೇಕಲ್ವಾ ಫ್ರೆಂಡ್ಸ್ ನಾನು ಕೂಡ ಆ ದೇವರಲ್ಲಿ ಬೇಡಿಕೊಂಡೆ ಒಂದು ವರ್ಷದೊಳಗೆ ನಮ್ಮದು ಒಂದು ಮನೆ ಅಂತ ಆಗಲಿ ದೇವ್ರಿ ಅಂತ ನೋಡೋಣ ಫ್ರೆಂಡ್ಸ್ ನಮ್ಮದು ಒಂದು ವರ್ಷದೊಳಗಿನ ಮನೆ ಆಗಬಹುದು ಯಾಕಂದರೆ ನಾವು ಕಷ್ಟಪಡಬೇಕಲ್ವಾ ಅದಕ್ಕೆ ಒಂದು ತಯಾರಿ ಅನ್ನೋದು ಬೇಕು ಮಾಡಬೇಕು ಅನ್ನೋ ಪ್ಲ್ಯಾನ್ ಇದೆ ಶುರು ಮಾಡ್ತಾ ಇದ್ದೀವಿ ನೋಡೋಣ ದೇವರು ಹೀಗೆ ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತ ನನ್ನ ಮಕ್ಕಳು ನೋಡಿ ಮನೆ ಕಟ್ಟಿ ಅವ್ರ ಅಪ್ಪಗೆ ತೋರಿಸ್ತಾ ಇದ್ದಾರೆ ಅಪ್ಪಾಜಿ ನೋಡು ಅಂತ ಫ್ರೆಂಡ್ಸ್ ಇಲ್ಲಿ ಗುಡ್ಡ ಇದು ಗುಡ್ಡದ ಮೇಲೆ ಇತ್ಕೊಂಡು ನೋಡಿದ್ರೆ ನಮ್ಮೂರು ಅಂದರೆ ಗಂಡನ ಮನೆ ಇಲ್ಲೇ ಹತ್ತಿರ ಇರೋದು ಫ್ರೆಂಡ್ಸ್ ಒಂದು ಐದು ಕಿಲೋಮೀಟ್ರ್ ಆಗುತ್ತೆ ನಾ ಈ ಊರಿಗೂ ಮನೆ ನಮ್ಮೂರಿಗೂ ಅದೆಲ್ಲ ಕಾಣುತ್ತೆ ಅಂತ ತೋರಿಸ್ತಾ ಇದ್ದರು ಮಕ್ಕಳಿಗೆ ನಮ್ಮ ಹಸ್ಬೆಂಡು ಹಾಗೆ ವಿಡಿಯೋ ಮಾಡ್ಕೊಂಡು ಇನ್ನು ಕೆಳಗಡೆ ಹೋಗ್ತಾ ಇದ್ದೀವಿ ದೇವಸ್ಥಾನದ ಹತ್ರ ಹೋಗಿ ಹೋಗ್ತೀವಿ ಇವಾಗ ಮತ್ತೆ ಊಟ ಪ್ರಸಾದ ಎಲ್ಲ ಇದೆ ಅಂತೆ ಅಲ್ಲೇ ಊಟ ಮಾಡೋಣ ಬಾ ಅಂದರು ನಮ್ಮ ಯಜಮಾನರು ಅಲ್ಲಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನೋಡಿ ಅವಾಗಲೇ ಬಂದಿದ್ವಲ್ಲ ಅದೇ ಮಾರ್ಗವಾಗಿ ಹೋಗ್ತಾ ಇದ್ದೀವಿ ದೇವಸ್ಥಾನ ಅಲ್ಲಿ ಕೆಳಗಡೆ ಕಾಣೋದು ದೊಡ್ಡ ದೇವಸ್ಥಾನ ಅಂತ ಏನಿಲ್ಲ ಫ್ರೆಂಡ್ಸ್ ಸಿಂಪಲ್ ಆಗಿ ಒಂದು ಮಠ ಅದು ಫ್ರೆಂಡ್ಸ್ ಆವಾಗೆಲ್ಲ ಇಲ್ಲಿ ಮೆಟ್ಲು ಇರಲಿಲ್ಲಂತೆ ಹಾಗೆ ಗುಡ್ಡ ಹಾಗೆ ಹತ್ಕೊಂಡು ಹೋಗ್ಬೇಕುತ್ತಂತೆ ಇವಾಗ ಈ ಥರ ಮೆಟ್ಲೆಲ್ಲ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು ಅದೇ ಊರಿನವರು ನಮ್ಮ ಯಜಮಾನ್ರೆಲ್ಲ ಯಜಮಾನ್ರು ಅಲ್ಲಿ ಹತ್ರ ಅಲ್ವಾ ಅವಾಗೆಲ್ಲ ಜಾತ್ರೆ ಬರೋರು ಇದು ದೇವಸ್ಥಾನದ ಹತ್ರ ಒಂದು ಕಲ್ಯಾಣಿ ಥರ ಇದೆ ಹೊಂಡ ಇಲ್ಲಿ ನೋಡಿ ಸುತ್ತಮುತ್ತ ಯಾವ ರೀತಿ ಗಿಡ ಮರ ಇದ್ದಾವೆ ಇದು ಒಂದು ಹಳ್ಳಿ ಫ್ರೆಂಡ್ಸ್ ಹಳ್ಳಿಯಲ್ಲಿ ಒಂದು ಜಾತ್ರೆ ನಡೀತಾ ಇದೆ ಆದರೆ ಮುಖಬಸವಣ್ಣನವರ ಒಂದು ಪವಾಡ ತುಂಬಾ ಇದೆ ಅಂತಲೇ ಹೇಳ್ಬೋದು ಹಾಗೆ ಇವಾಗ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ದೇವಸ್ಥಾನದಿಂದ ಮತ್ತು ಸ್ವಲ್ಪ ದೂರ ಅಂದರೆ ಅದೇ ಜಾಗದಲ್ಲಿನೇ ದೂರ ಇಟ್ಟಿದ್ದಾರೆ ಜನ ಬರ್ತಾ ಇರ್ತಾರಲ್ವ ಸ್ವಲ್ಪ ಪ್ಲೇಸ್ ಇರೋದರಿಂದ ಆ ಕಡೆಗೆ ವ್ಯವಸ್ಥೆ ಮಾಡಿದ್ದಾರೆ ಊಟಕ್ಕೆಲ್ಲ ಇದು ಮೂರನೇ ದಿನದ ಜಾತ್ರೆ ಫ್ರೆಂಡ್ಸ್ ತುಂಬ ಜನ ಇರ್ತಾರೆ ಅಂದರೆ ಸಂಜೆ ಜಾತ್ರೆ ಜೋರಿರುತ್ತೆ ನಮಗೆ ಸಂಜೆ ಬರೋಕ್ಕಾಗೋದಿಲ್ಲಲ್ವ ಇವಾಗ ಬಂದಿದ್ದೀವಿ ಸಂಜೆ ಬಂದರೆ ನಾಲ್ಕು ಗಂಟೆ ಮೇಲೇ ಜಾತ್ರೆ ಇದು ಅಂತ ಹೇಳ್ಬೋದು ನಾಲ್ಕು ಗಂಟೆ ಮೇಲೆ ಬಿಸಿಲೆಲ್ಲ ಕಡಿಮೆ ಆದಮೇಲೆ ಸುತ್ತಮುತ್ತ ಇರೋಂಥ ಹಳ್ಳಿಗಳ ಜನ ಎಲ್ಲ ಸಂಜೆನೇ ಜಾಸ್ತಿ ಬರ್ತಾರೆ ಬಂದು ಜಾತ್ರೆಯಲ್ಲಿ ಮಾಡಿಕೊಂಡು ಮತ್ತು ಕಾರ್ಯಕ್ರಮಗಳೆಲ್ಲ ಇರ್ತವೆ ಮಕ್ಕಳ ಡ್ಯಾನ್ಸ್ ಇರ್ಬೋದು ಮತ್ತು ಮುಕ್ಕಪ್ಪ ಸ್ವಾಮಿಗಳ ಪ್ರವಚನ ಈ ಥರ ಬೇರೆ ಕಡೆಯಿಂದ ಸ್ವಾಮಿಗಳನ್ನು ಕರೆಸಿರ್ತಾರೆ ಅವರು ಮಾತಾಡ್ತಾರೆ ಚೆನ್ನಾಗಿರುತ್ತೆ ಕಾರ್ಯಕ್ರಮ ಎಲ್ಲ ಊಟಕ್ಕೆ ಪಾಯಸ ಅನ್ನ ಸಾಂಬಾರೆಲ್ಲ ಮಾಡಿಸಿದ್ರು ನಾವು ಕೂಡ ಊಟ ಮಾಡಿಕೊಂಡು ಹಾಗೆ ಸ್ವಲ್ಪ ಜಾತ್ರೆ ಒಳಗೆ ಹೋಗ್ತೀನಿ ಜಾತ್ರೆ ಒಳಗೆ ಹೋದರೆ ಯಜಮಾನ್ರು ಏನು ಕೊಡಿಸೋದಿಲ್ಲ ಹಾಗೆ ನೋಡಿಕೊಂಡು ಅಮ್ಮನ ಮನೆಗೆ ಹೋಗಿ ಹೋಗ್ತೀವಿ ಊರಿಗೆ ಊಟ ಆಯಿತು ಫ್ರೆಂಡ್ಸ್ ಹಾಗೆ ಇಲ್ಲೇ ಬೀಡ ಎಲ್ಲ ಮಾರ್ತಾಯಿದ್ರು ಹಸ್ಬೆಂಡ್ ಒಂದೊಂದು ಬೀಡ ಕೊಡಿಸಿದ್ರು ಬೀಡ ತಗೊಂಡು ತಿಂದ್ಕೊಂಡು ಹೋಗ್ತಾ ಇದ್ದೀವಿ ಹಾಗೆ ಜಾತ್ರೆ ನೋಡ್ಕೊಂಡು ಹೋದ್ವಿ ನಾನು ಏನೋ ಕೇಳಿದೆ ಆದರೆ ಇವನು ವೀಡಿಯೋ ಮಾಡ್ಕೊರಲಿಲ್ಲ ಇಲ್ಲಿ ಸಾಣಿಕಲ್ಲು ಅಂತಾರೆ ನಮ್ಮ ಸೈಡು ಅಂದರೆ ಗಂಧದ್ದು ಗಂಧ ತೇಯೋದು ಅರ್ಷಣ ತೇಯೋದಕ್ಕೆ ಒಂದು ಕಲ್ಲು ಇರುತ್ತಲ್ವ ಅದಕ್ಕೆ ಸಾಣೆಕಲ್ಲು ಅಂತಾರೆ ಇದು ಇರಲಿಲ್ಲ ನಮ್ಮ ಮನೆಯಲ್ಲಿ ಹಾಗೆ ಒಂದು ಕಲ್ಲು ತೊಗೊಂಡೆ ಅದು ಒಂದಕ್ಕೆ ನೂರೈವತ್ತು ಇನ್ನೂರು ರೂಪಾಯಿ ಹೇಳಿದರು ಚಿಕ್ಕದು ಒಂದು ತೊಗೊಂಡೆ ಒನ್ ಹಂಡ್ರೆಡ್ ಕೊಟ್ಟು ಒನ್ ಫಿಫ್ಟಿ ಕೊಟ್ಟು ನೋಡಿ ಫ್ರೆಂಡ್ಸು ಎಲ್ಲಿದ್ದೀವಿ ನಾವು ಅಮ್ಮನ ಮನೆಗೆ ಬಂದುಬಿಟ್ಟಿದ್ದೀವಿ ಅಮ್ಮನ ಮನೆಗೆ ಬಂದ್ವಿ ಹಾಗೆ ಅಲ್ಲೇ ಹತ್ತಿರ ಇರೋದಲ್ವ ಹಾಗೆ ನೋಡ್ಕೊಂಡು ಹೋದ್ರಾಯ್ತು ಅಂತ ಬಂದ್ವಿ ಬಿಸಿಲು ಅಂದ್ರೆ ಬಿಸಿಲಿತ್ತು ಎಳನೀರಿತ್ತು ಎಳ್ನೀರು ಕುಡಿದ್ವಿ ಮಕ್ಕಳು ಆಟ ಆಡಿದ್ರು ಒಂದು ಸ್ವಲ್ಪ ಹೊತ್ತು ನಿಮಗೂ ಅವತ್ತು ಲೈವ್ ಮಾಡಿದ್ದೆ ಒಂದು ಅರ್ಧ ಗಂಟೆ ನೋಡಿದ್ರಲ್ವ ಅಮ್ಮನ ಮನೆಯಲ್ಲಿ ತೋಟದಲ್ಲೆಲ್ಲ ನಾನು ಜಾಸ್ತಿ ಊರಿಗೆ ಬರೋದೇನಪ್ಪ ಅಂದರೆ ಏನಾರ ಇದ್ರೆ ಬರ್ತೀವಿ ಇಲ್ಲಾಂದ್ರೆ ರಜೆ ಇದ್ದಾಗೆಲ್ಲ ಬರ್ತೀವಿ ಯಾಕಪ್ಪ ಅಂದರೆ ಮಕ್ಕಳಿಗೋಸ್ಕರನೇ ಬರಬೇಕು ಅನಿಸ್ಬಿಡುತ್ತೆ ಅವರಿಲ್ಲಿ ಬಂದರೆ ಆಟ ಆಡೋದು ಆ ಅಣ್ಣನ ಮಕ್ಕಳು ಅಷ್ಟೇ ನಮ್ಮನ್ನ ಕರೀತಾ ಇರ್ತಾರೆ ಅವ್ರಿಗೂ ಅಲ್ಲಿ ತೋಟದಲ್ಲೆಲ್ಲ ಮನೆ ಇರೋದು ಆಟ ಆಡೋದಕ್ಕೆ ಈ ಬಂದರೆ ಸಾಕು ಒಂದು ನಿಮಿಷನೂ ಸುಮ್ಮನೆ ಕೂರೋದಿಲ್ಲ ನೋಡಿ ಆಟ ಆಡ್ತಾನೇ ಇರ್ತಾರೆ ಆಟ 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 ಬರೀ ಆಟನೇ ಆಡ್ತಿರ್ತಾರೆ ನಾನು ಸುಮ್ಮನೆ ಕೂತ್ಕೊಂಡಿದ್ದೆ ಬಿಸಿಲು ಅಂದರೆ ಬಿಸಿಲು ಫ್ರೆಂಡ್ಸ್ ತುಂಬಾ ಉರಿ ಉರಿ ಆಗ್ತಾಯಿತ್ತು ನನಗೆ ಹೊರಗಡೆ ಕೂತ್ಕೊಂಡಿದ್ದೆ ಹಾಗೆ ಮೇಕೆ ಕುರಿ ಬಂತು ಕುರಿಗಳನ್ನೆಲ್ಲ ಲಾಸ್ಟ್ ಟೈಮ್ ತೋರಿಸಿದ್ನಲ್ವ ಇದನ್ನು ಹಿಡ್ಕೊಂಡಿದ್ದೀನಿ ನೋಡಿ ಅದನ್ನು ಕೂರ್ತಾನೆ ಇಲ್ಲ ಹಾಗೆ ಅಲ್ಲಿ ನಮ್ಮ ಅಮ್ಮ ಇದ್ದಾರೆ ನಾನು ವಿಡಿಯೋ ಮಾಡಿಕೊಡ್ಲಿಲ್ಲ ಆ ಕಡೆ ನೆನಪಾಗಲಿಲ್ಲ ನನಗೆ ನೋಡಿ ರಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ ರಾಗಿ ಬೆಳೆದಿದ್ದರು ಅಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗು ಇವತ್ತು ಜಾತ್ರೆಗೆ ಹೋಗಿದ್ವಿ ಜಾತ್ರೆ ವೀಡಿಯೋ ಹೇಗಿತ್ತು ಅಂತ ಕಾಮೆಂಟ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಹಾಗೂ ಹೊಸಬರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆಲ್ಲ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋಸ್ ಎಲ್ಲ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್